ಮೋಟಿವೇಶನಲ್ ಆಗಿರ್ತೀನಿ. ಗುಡ್, ಅಂದ್ರೆ ಒಂದು ಮೋಟಿವೇಶನ್ ನಿಮ್ಗೆ ಸಿಕ್ಕಿದೆ ಅನ್ನುವಂಥದ್ದು ನಿಮ್ಗೆ ಅನ್ಸ್ತಾ ಇದೆ. ಮಂಜುಳಾ ಅವ್ರೆ, ಈಗ ನೀವು ಕಳಿಸ್ತವರು ಅವ್ರು ಇಷ್ಟು ಖುಷಿ ಆದ್ರೆ ನಿಮ್ಗೆ ಏನನ್ಸುತ್ತೆ? ನನಗೆ ಇನ್ನೂ ಡಬಲ್ ಖುಷಿ, ಯಾಕಂದ್ರೆ ಆ ಮಗುವಿನ ಹೆಸರೇ ಹೇಳಿದಾಗೆ, ನೀವ್ ಹೇಳಿದಾಗೆ ಅವಳಗ್ ಸಿಗೋ ಶ್ರೇಯಸ್ಸಲ್ಲಿ ನಂಗೆ 200% ಸಂತೋಷ ಆಗುತ್ತೆ. ಆ ಮಗು ಚೆನ್ನಾಗಿ ಇಂಪ್ರೂವ್ ಆದ್ರೆ ಅದಕ್ಕಿಂತ ಬೇರೆ ಖುಷಿ ಇನ್ನೇನಿದೆ ಹೇಳಿ? ಒಬ್ಬ ಸಂತೋಷದಲ್ಲಿ ಸಂತೋಷವನ್ನ ಕಾಣಂತ ಮನಸ್ಸಿರೋಳ್ ನಾನು. ಸೊ ತುಂಬಾ ಖುಷಿ ಆಯ್ತು, ಅವಳು ಎರಡನೇ ಕೋರ್ಸ್ ಸೇರಿದ್ದಂತೂ ಇನ್ನೂ ಖುಷಿ ಆಯ್ತು. ಗುಡ್. ಈಗ ನೀವು ಮಾಸ್ಟರ್ ಟೈಮ್ ಅನ್ನೋದು, ನೀವು ಕೂಡ ಈ ವಾಟ್ಸ್ಆಪ್ ಕೋರ್ಸ್ ಅಟೆಂಡ್ ಮಾಡಿದ್ರಿ ಮಂಜುಳಾ ಅವರೇ ಆರಂಭದಲ್ಲಿ, ಆ ಕೋರ್ಸ್ ಹೇಗ ಅನ್ನಿಸ್ತು, ಹೌದು ಸರ್? ಹೇಗ ಅನ್ನಿಸ್ತು? ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಮೊದಲನೇ ಕೋರ್ಸೇ ಸೋಲುಗಳಿಗೆ ಅಂಜದಿರಿ ಅಂತ ಹೇಳಿ, ಅದು ಪ್ರತಿಯೊಬ್ಬರಿಗೂ ಸಿಗ್ಬೇಕಾಗಿರುವಂತ ಕೋರ್ಸ್ ಅನ್ನೋ ಭಾವನೆ ನನಗ್ ಬಂತು. ಹಾಗಾಗಿನೇ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅದ್ರಲ್ಲಿ ಕೆಲವ್ರು ಮಾತ್ರ ಅಟೆಂಡ್ ಆಗ್ತಾ ಇದಾರೆ. ಅದೊಂದ್ ಸ್ವಲ್ಪ ಮನ್ಸಿಗ್ ನೋವಿದೆ, ಇನ್ನು ಎಲ್ರಿಗೂ ಇದು ಸಿಗ್ಲಿ, ಯಾಕಂದ್ರೆ ನಿಮ್ಮಂತ ಗುರುಗಳು ಎಲ್ರಿಗೂ ಸಿಗೋದು ತುಂಬಾ ಕಷ್ಟ. ಅಂತದ್ದು ನಮ್ಗೆ ಸದಾ ನೀವು ನಮ್ ಜೊತೆ ಇದ್ದು ನಮ್ಮನ್ನ ಮುಂದುವರಿಯೋದಕ್ಕೆ ನಮ್ಮ ಶ್ರೇಯಸ್ಸಿಗೆ ಶ್ರಮಿಸ್ತಾ ಇರೋದು ತುಂಬಾ ಖುಷಿ ಕೊಡುವಂತ ವಿಷಯ. ಯಾಕಂದ್ರೆ ಎಂತ ನೋವಿರುವಂತ ಮನುಷ್ಯನು ಸಹ ನಿಮ್ಮ ಮುಖ ನೋಡಿದ ತಕ್ಷಣನೇ ನಗು ಮುಖ ತಂದ್ಕೊಳ್ಳುವಂತ ಒಂದು ಇದಿದೆ, ಆ ಒಂದು ಕಳೆ ಇದೆ. ಈ ದಿನ ನಾವು ಮಾತಾಡಿದ ವಿಷಯನೇ ಅದು. ಸೊ ನಿಮ್ಮನ್ನ ನೋಡಿನೇ ಖುಷಿ ಆಗುತ್ತೆ ಸರ್. ಹಾಗಾಗಿ ಆ ಕೋರ್ಸ್ ಕಲಿಯೋದು ಅಂದ್ರೆ ಇನ್ನೂ ಖುಷಿ ಅಲ್ವಾ? ತುಂಬಾನೇ ಖುಷಿ ಪಟ್ಟಿದೀನಿ ನಾನು ಆ ಕೋರ್ಸ್ ಇಂದ, ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ಮಂಜುಳಾ ಮೇಡಮ್. ಶ್ರೇಯಾ, ಒಟ್ಟಾರೆ ಈ ರೀತಿಯ ಕೋರ್ಸ್ ನ ಯಾಕೆ ಅಟೆಂಡ್ ಮಾಡ್ಬೇಕು ಸ್ಟೂಡೆಂಟ್ಸ್? ಯಾಕೆ ಅಟೆಂಡ್ ಮಾಡ್ಬೇಕು ಅಂದ್ರೆ, ಇವಾಗ ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಯಾರು ಮೋಟಿವೇಶನ್ ಮಾಡೋರು ಇರಲ್ಲ, ಅಂತವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಬ್ಬೊಬ್ರು ಏ ಲೈಫ್ ಹಿಂಗೆ, ಲೈಫ್ ಹಂಗೆ ಅಂತ ಇರ್ತಾರೆ ಸರ್. ಅಂತವ್ರಿಗೆ ಇದೇ ಲೈಫ್, ಈ ತರ ಇರುತ್ತೆ ಲೈಫ್ ಅಲ್ಲಿ, ಈ ತರ ನಾವು ನಮ್ಮನ್ ನಾವೇ ಹೊಸದಾಗಿ ಇನ್ವೆಂಟ್ ಮಾಡ್ಕೊಳೋ ಸ್ಟೇಜ್ ಬರುತ್ತೆ ಅನ್ನೋ ಇದು ಸರ್. ನೀವೊಂದು ಇನ್ವೆಂಟ್ ಅಂತ ಹೇಳಿದ್ರಿ, ರೀ ಇನ್ವೆಂಟ್ ಯುವರ್ ಸೆಲ್ಫ್ ಅಂತ ನಾನು ಹೇಳ್ತಾ ಇರ್ತೇನೆ. ನಿಮ್ಮನ್ನು ನೀವು ಮರುಶೋಧಿಸಿಕೊಳ್ಳಿ ಅಂತೀನಿ. ನಮ್ಮನ್ನು ಯಾಕೆ ಮರುಶೋಧಿಸ್ಕೋಬೇಕು ಶ್ರೇಯ? ನಾವ್ ಸಕ್ಸಸ್ಫುಲ್ ಆಗಿರ್ಬೇಕು, ಆಮೇಲೆ ನಮ್ ಕೆಲ್ಸದ ಮೇಲೆ ನಮ್ಗೆ ಏಕಾಗ್ರತೆ ಇರ್ಬೇಕು, ಬೇರೆಯವ್ರ ಬಗ್ಗೆ ಚಿಂತೆ ಮಾಡದೆ ನಮ್ ಲೈಫ್ ನಾವ್ ಹೆಂಗ್ ಮೇಲೆ ತಗೊಂಡೋಗಿ ಬೇರೆಯವ್ರಿಗೂ ಸ್ವಲ್ಪ ಮೋಟಿವೇಶನಲ್ ಆಗಿರ್ಬೇಕು ಅಂತ ಸರ್. ವೆರಿ ಗುಡ್ ಶ್ರೇಯ, ಆಲ್ ದಿ ಬೆಸ್ಟ್ ಯು. ಮತ್ತೆ ನಾಳೆ ಲೈವ್ ನಲ್ಲಿ ಎಲ್ಲ ಇನ್ನು ಮತ್ತೆ ಮಾತಾಡೋಣ. ಓಕೆ, ಈಗ ನಿಮ್ದೇನಾದ್ರು ಪ್ರಶ್ನೆ ಇದೆಯಾ? ನನ್ ಒಂದ್ ಪ್ರಶ್ನೆ ಏನಾದ್ರು ಕೇಳ್ತೀರಾ ಶ್ರೇಯ? ಇಲ್ಲ ಸರ್. ಇಲ್ವಾ, ಸದ್ಯಕ್ಕೆ ಪ್ರಶ್ನೆ ಬರ್ತಾ ಇಲ್ಲ, ಎಲ್ಲ ನಗು ನಗು ಕಲಿತಾ ಇದ್ದೀರಾ. ಗುಡ್ ಗುಡ್. ಓಕೆ, ಥ್ಯಾಂಕ್ ಯು ಶ್ರೇಯ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಈಗ ನಮ್ ಜೊತೆ ಒಬ್ರು 72 ಇಯರ್ಸ್ ಯಂಗ್ ಬಾಯ್, 73 ಆಗಿದೆ ಈಗ, 73 ಇಯರ್ಸ್ ಯಂಗ್ ಬಾಯ್ ಕಲಂದರ್ ಅಂತ ಇದ್ದಾರೆ. ಆ ಕಲಂದರ್ ಅವ್ರಿಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸರ್ ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್, ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಮೆಂಟರಿಂಗ್ ಅಂತ ಕೇಳ್ತಾ ಇರ್ತೀನಿ. ಇವಾಗ್ಲೂ ಅದೇ ಪ್ರಶ್ನೆ ಕೇಳ್ತಾನೆ, ಯಾಕೆಂದ್ರೆ ಅವರು 11 ತಿಂಗಳಿಂದ 73 ವರ್ಷ ಆದ್ರೇನಂತೆ ಇಲ್ಲಿ ವಿದ್ಯಾರ್ಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಏನಂತೀರಿ ಕಲಂದರ್? ನಮಸ್ಕಾರ ಸರ್. ವಿದ್ಯಾರ್ಥಿನೇ ಸರ್, ಮನೆಯವರೆಗೂ ವಿದ್ಯಾರ್ಥಿನೇ. ಆಮೇಲೆ ತಮ್ಮ ಕೋರ್ಸಿಗೆ ಬಂದ್ಮೇಲೆ ನಾನು ಬಹಳಷ್ಟು ಕಲ್ತಿದ್ದೇನೆ ಸರ್. ನನ್ಗೆ ಏನ್ ಕಲ್ತಿದ್ದೆ ಆಮದ್ ಬೇರೆ, ಅದಕ್ಕಿಂತ ಹೆಚ್ಚು ಮತ್ತೆ ಅದಕ್ಕೆ ಆಡ್ ಆಗಿದೆ ನನಗೆ ಈ ಕೋರ್ಸಿಗೆ ಬಂದ್ಮೇಲೆ. ಅದು ನನಗೆ ಕಲಿಕೆ. ಮೆಂಟರಿಂಗ್ ಇಲ್ದೆ ಇದ್ರೆ ಸರ್, ಮೆಂಟರಿಂಗ್ ಅಥವಾ ಟ್ರೈನಿಂಗ್ ಇಲ್ದೆ ಇದ್ರೆ ಮನುಷ್ಯ ಎಲ್ಲಿದ್ದಾನೆ ಅಲ್ಲೇ ಇರ್ತಾನೆ ಸರ್. ಅದಕ್ಕಿಂತ ಮುಂದೆ ಹೋಗೋದಲ್ಲ ಅವ್. ಈ ನೀರ್ ಹರಿದಂಗೆ ಅದು, ಇಲ್ಲದ ಕೊಳದಲ್ಲಿ ನೀರ್ ಇದ್ದಂಗೆ ಅಲ್ಲೇ ಮಲಸು ಬಿಡ್ತದ ಅದು. ಆ ಟ್ರೈನಿಂಗ್ ಅಥವಾ ಮೆಂಟರಿಂಗ್ ಇದ್ರೆ ಅದನ್ನ ಹರಿಬಿಟ್ಟಂಗೆ. ನೀರ್ ಹರಿದ್ರೆ ಅದು ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ, ಕುಡಿಯೋಕೆ ಉಪಯೋಗ ಆಗುತ್ತೆ ಸರ್. ಅದು ಯಾವುದೇ ವ್ಯಕ್ತಿಗೆ ಮಾನಸಿಕ ಮಾರ್ಗದರ್ಶನ ಬೇಕೇ ಬೇಕು ಸರ್. ಮಾರ್ಗದರ್ಶನ ಇಲ್ಲದೆ ಇದ್ರೆ ನಮಗೆ ಯಾವ ದಾರಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಸರ್. ಈಗ ನೋಡಿ, ನಾನು 3-4 ಜನ ಶ್ರೇಯ ಅವರೆಲ್ಲ ಮಾತಾಡಿದ್ರಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಅತ್ತ ಒಂದು ದಿನ ಒಂದೇ ಒಂದು ಕೋರ್ಸು ಒಂದೇ ಒಂದು ವಾರದಲ್ಲಿ ನಿಮ್ಮ ಜೊತೆಗಿದ್ದು ಅವರ ಬದಲಾವಣೆಗಳನ್ನ ನೋಡಿದ್ರೆ ಅದು ಎಷ್ಟು ಎಷ್ಟು ಇಂಪಾರ್ಟೆಂಟು ಮಾರ್ಗದರ್ಶನ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಸರ್. ಮನುಷ್ಯನಿಗೆ ಯಾವಾಗ್ಲೂ ಅಷ್ಟೇ ಸರ್, ಕಲಿಕೆ. ನಾವು ಏನೇ ಕಲ್ತಿದ್ರು ಸಹಿತ, ನಮ್ಗೆ ಏನೇ ಇದ್ರು ಸಹಿತ ಅದನ್ನ ಹೇಗೆ ಬಳಕೆ ಮಾಡ್ಬೇಕು, ಹೇಗೆ ಉಪಯೋಗ ಮಾಡ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ಬೇಕಾದ್ರೆ ನಮಗೆ ಮಾರ್ಗದರ್ಶನ ಬೇಕೇ ಬೇಕು ಸರ್. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ ಜೊತೆ ಲತಾ ಇದವರು ಇದ್ದಾರೆ. ಲತಾ ಅವರು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಸೇರಿದ್ದಾರೆ. ಅವರು ಈಗ ನಮ್ ಕೋರ್ಸ್ ಸೇರಿ ಕೆಲವು ದಿನಗಳಷ್ಟೇ ಆಗಿದೆ. ಅವರ ಒಂದು ಅನುಭವನ ಈ ಸಂದರ್ಭದಲ್ಲಿ ಕೇಳೋಣ. ಲತಾ ಮೇಡಮ್ ನಮಸ್ಕಾರ.
ನಮಸ್ಕಾರ ಸರ್. ನಾನು ಮಾಸ್ಟರಿಂಗ್ ಟೈಮ್ ಅಂತ ವಾಟ್ಸ್ಆಪ್ ಕೋರ್ಸ್ ಮಾಡಿದ್ದು ಸರ್ ನಿಮ್ಮ ಹತ್ರ. ಅನಾರೋಗ್ಯದ ಕಾರಣ ಬೇರೆ ಕೋರ್ಸ್ ಗಳು ನನ್ಗೆ ಲಾಸ್ಟ್ ವೀಕ್ ಮಾಡಕ್ ಆಗ್ಲಿಲ್ಲ. ಬಟ್ ನಾನ್ ಮಾಡಿದ ಮಾಸ್ಟರಿಂಗ್ ಟೈಮ್ ಒಂದೇ ಒಂದ್ ಕೋರ್ಸ್ ಅಲ್ಲಿ ನಾನು ತುಂಬಾ ತಿಳ್ಕೊಂಡಿದ್ದೆ ಸರ್. ನನ್ನ ರೊಟೀನ್ ಬಗ್ಗೆ, ಆಮೇಲೆ ಅನ್ವಾಂಟೆಡ್ ಥಿಂಗ್ಸ್ ನನ್ನ ಲೈಫ್ ಇಂದ ಹೇಗೆ ಎಲಿಮಿನೇಟ್ ಮಾಡ್ಬೇಕು, ಮತ್ತೆ ಪ್ರಯಾರಿಟೀಸ್ ಹೇಗ್ ಮಾಡ್ಬೇಕು ಅಂದ್ರೆ ನನ್ನನ್ನ ನಾನೇ ಅರ್ತುಕೊಳ್ಳೋದಿಕ್ಕೆ ತುಂಬಾ ಹೆಲ್ಪ್ ಆಯ್ತು ಸರ್ ಈ ಕೋರ್ಸ್. ಮತ್ತೆ ಅದೇ ರೀತಿ ಬರವಣಿಗೆಯಲ್ಲಿ ಈ ಕೋರ್ಸ್ ಅನ್ನ ನೀವು ಮಾಡಿಸಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಬರೆದು ಎಷ್ಟೋ ದಿನಗಳಾಗಿತ್ತು, ವಿದ್ಯಾರ್ಥಿ ಜೀವನದಲ್ಲಿ ಆ ತರ ನಾನು ಬರೆದಿದ್ದು. ಸೊ ಬರವಣಿಗೆ ರೂಪದಲ್ಲಿ ಆಗಿರೋ ಈ ಕೋರ್ಸ್ ಇಂದ ನನಗೆ ತುಂಬಾನೇ ಯೂಸ್ಫುಲ್ ಆಯ್ತು. ನನ್ನ ಬಗ್ಗೆ ನಾನು ಸಂಪೂರ್ಣವಾಗಿ ಅರ್ಥಕೊಂಡೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್, ವೆರಿ ಗುಡ್. ಬರವಣಿಗೆ, ಅದಕ್ಕೆ ನಾನು ಪೇಪರ್ ಪೆನ್ನು ತಗೊಳ್ಳಿ ಅಂತ ಲಾಕ್ ಡೌನ್ ಅಲ್ಲಿ ಬರೀ ಪೇಪರ್ ಪೆನ್ನು ತಗೊಂಡು 7-8 ಎಕ್ಸಸೈಸ್ ಬುಕ್ ಇಟ್ಕೊಂಡ್ಬಿಟ್ಟಿದ್ದೇನೆ. ಬೇರೆ ಬೇರೆ ಥಾಟ್ ಪ್ರಾಸೆಸ್ ಗೆ ಬೇರೆ ಬೇರೆ ಪುಸ್ತಕಗಳು ಬರಿತಾನೇ ಇರ್ಬೇಕು. ಅದು ಇಂಕ ಖಾಲಿ ಆಗ್ತಾ ಇರ್ಲಿ. ಓಕೆ, ನಾವು ಇಲ್ಲಿ ಬರೆಯುತ್ತಿದ್ದರೆ ಇದು ಮೈಂಡ್ ರೈಟಿಂಗ್ ಅಂತೀವಿ. ಕೈನಲ್ಲಿ ಇಲ್ಲಿ ಬರಿತಾ ಇದ್ರೆ ಇಲ್ಲಿ ಮೈಂಡ್ ಅಲ್ಲಿ ಬರ್ಕೊಳ್ತೀವಿ. ರಿಸರ್ಚರ್ಸ್ ಹೇಳ್ತಾರೆ, ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯುತ್ತದೆ. ಓಕೆ, ಸೊ ಆ ಬರವಣಿಗೆಯನ್ನ ಹೆಚ್ಚು ಹೆಚ್ಚು ಮಾಡಿಕೊಳ್ಳಿ. ಓದುವುದಕ್ಕಿಂತ 10 ಬಾರಿ ಓದುವುದು 1 ಬಾರಿ ಬರೆಯುವುದಕ್ಕೆ ಸಮಾನ. ಬರವಣಿಗೆ ಹೆಚ್ಚು ಗಮನ ಕೊಡಿ. ನಮ್ಮ ಲತಾ ಮೇಡಮ್ ಹೇಳಿದಾಗೆ ಲತಾರೆ, ನಿರೂಪಣೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ನೀವು ಬಯಸಿದ್ರಿ. ನಿರೂಪಣೆ ಬಗ್ಗೆ ನೀವು ಮಾತನಾಡೋದಕ್ಕೆ ಆರಂಭ ಮಾಡಿದ್ರಿ, ಆ ಅನುಭವಗಳು ಹೇಗೆ ಅನಿಸ್ತಾ ಇದೆ? ಖಂಡಿತ ಸರ್, ನಾವು ಮನೆಯಲ್ಲಿದ್ರೆ ಮನೆಯಲ್ಲೇ ಇದ್ಬಿಡ್ತೀವಿ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ನೀವು ಇಲ್ಲಿ ನನಗೆ ಒಂದು ವೇದಿಕೆಯನ್ನು ಕೊಟ್ಟು ಮಾತನಾಡೋದಿಕ್ಕೆ ಹೇಳಿದಾಗ ನಿಜವಾದ ನಿರೂಪಣೆ ಹೇಗೆ ಅನ್ನೋದು ಒಂದು ಕರೆಕ್ಟ್ ಐಡಿಯಾ ನನ್ಗೆ ಬಂತು ಸರ್. ನಾವೇ ಏನೋ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಮನೆಯಲ್ಲೇ, ನಮಗ್ ನಾವೇ ನಮ್ಗೆ ಸರಿಯಾದ ದಾರಿ ತೋರಿಸ್ಕೊಡೋರು ಯಾರು ಇರೋದಿಲ್ಲ. ನೀವು ಇಲ್ಲಿ ವೇದಿಕೆಯನ್ನ ಕೊಟ್ಟು ನಾನು ನಿರೂಪಣೆಯನ್ನ ಮಾಡಿದಾಗ ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಾ ಇದ್ದಾಗ ನೆಕ್ಸ್ಟ್ ಟೈಮ್ಗೆ ನಾನು ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಿದೆ ಸರ್. ಈ ರೀತಿ ಒಂದು ನಿರೂಪಣೆಯಲ್ಲಿ ನಾನ್ ಚೆನ್ನಾಗಿ ಇಂಪ್ರೂವ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ಗೆ ಖಂಡಿತ ಬಂದಿದೆ ಸರ್. ಓಕೆ, ಗುಡ್. ಲತಾ ಅವರೆ, ಇದೇ ರೀತಿ ಕೆಲವೊಂದು ವಿಡಿಯೋಗಳನ್ನ ಮಾಡರೇಟ್ ಮಾಡಿ ನೀವು ಯೂಟ್ಯೂಬ್ ನಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಇವತ್ತು ಒಂದು ಪ್ರೋಗ್ರಾಮ್ ಮಾಡರೇಟ್ ಮಾಡಿದ್ದಾರೆ, ಇಷ್ಟರಲ್ಲೇ ಅದನ್ನ ಯೂಟ್ಯೂಬ್ ಲೈವ್ ಯೂಟ್ಯೂಬ್ ಗೆ ಕೊಡ್ತಾನೆ, ಅಪ್ಲೋಡ್ ಮಾಡಿರ್ತಾನೆ. ಇರಬೇಕು ಕಳೆ ಮುಖದಲ್ಲಿ, ಇರಬಾರದು ಕಳೆ ಹೊಲದಲ್ಲಿ, ಈ ವಿಷಯ ಕುರಿತು ಲತಾ ಅವರು ಮಾಡರೇಟ್ ಮಾಡಿದ್ದಾರೆ. ಓಕೆ, ಆ ಕಾರ್ಯಕ್ರಮವನ್ನು ಕೂಡ ನೀವೆಲ್ಲೆಲ್ಲ ವೀಕ್ಷಿಸಿ, ನಿಮ್ಗೆಲ್ಲ ಈಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಹೇಳ್ತಾ ಇದ್ದೇನೆ ಆ ವಿಡಿಯೋ ನೋಡ್ತಾ ಇರಿ ಅಂತ. ಓಕೆ, ಹೇಗನ್ಸುತ್ತೆ ಈಗ ನಾನು ಅಡ್ವಾನ್ಸ್ ಆಗಿ ಅನೌನ್ಸ್ ಮಾಡಿದ್ದು ಲತಾ ಸರ್? ತುಂಬಾ ಖುಷಿ ಆಗ್ತಿದೆ, ಅವಕಾಶ ನೀವು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಗುರುಪ್ರಸಾದ್, ದಯವಿಟ್ಟು ನಿಮ್ಮ ಅನುಭವವನ್ನ ಶೇರ್ ಮಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಗುರುಪ್ರಸಾದ್ ಸೋಲುಗಳಿಗೆ ಅಂಜಿದ್ರಿ, ಕೋರ್ಸ್ ನಲ್ಲಿ ಭಾಗವಹಿಸಿರುವ ಒಬ್ಬ ವಿದ್ಯಾರ್ಥಿ. ಎಸ್ ಗುರುಪ್ರಸಾದ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಅದೇ ನಾವು ನಿಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೆ, ನೀವೇ ಒಂದು ಇನ್ಸ್ಪಿರೇಷನ್ ಆಗಿತ್ತು. ನಾನು ಜಾಸ್ತಿ ಯಾರು ಮಾತಾಡ್ತಿರಲ್ಲ ಅಷ್ಟೊಂದು, ನಿಮ್ಮ ವಿಡಿಯೋಸ್ ನೋಡಿ ನೋಡಿ ನಮ್ಗೆ ಒಂದ್ ಸ್ವಲ್ಪ ಆತ್ಮವಿಶ್ವಾಸ ಬಂದು ಈಗ ಒಂದ್ ಸ್ವಲ್ಪ ಓಪನ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್. ವೆರಿ ಗುಡ್, ವೆರಿ ಗುಡ್. ಸಿ, ಎಲ್ಲಿ ಮಾತನಾಡಬೇಕು, ಯಾರೊಂದಿಗೆ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಎನ್ನುವುದು ಮುಖ್ಯ. ಒಟ್ನಲ್ಲಿ ನಿಮ್ಗೆ ಮಾತಾಡಕ್ಕೆ ಹಿಂಜರಿಕೆ ಇತ್ತು, ಹಿಂದಕ್ಕೆ ಹೋಗ್ಬಿಡ್ತಾ ಇದ್ದೀರಿ. ಸೊ ಈಗ ಕಾನ್ಫಿಡೆನ್ಸ್ ಇದ್ದಾಗ ಯಸ್, ಯಾರಿರಲಿ ಯಾರು ಬರಲಿ ನಾನು ಮಾತನಾಡುತ್ತೇನೆ ಎನ್ನುವ ವಿಶ್ವಾಸ ನಿಮ್ಮದಾಗಬೇಕು. ಅದ ಬರೋದಕ್ಕೆ ಆರಂಭ ಆಗಿದೆ. ಈ ಈ ಮೂರ್ನಾಲ್ಕು ದಿನಗಳ ಅನುಭವದಲ್ಲಿ ವಾಟ್ಸ್ಆಪ್ ಕೋರ್ಸ್ ನಲ್ಲಿ ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀರ? ಸರ್, ಅದೇ ಇದು ತುಂಬಾ ಚೆನ್ನಾಗಿದೆ. ನೀವು ಫಸ್ಟ್ನೇ ದಿನ ನಮ್ಮ ಗುರಿ ಏನು ಅಂತ ಹೇಳಿ ಒಂದು ಅರ್ಥ ಮಾಡಿಸ್ತೀರಾ. ಆಮೇಲೆ ಈ ಒಂದು ದಿನದ್ದು ಏನು ಪ್ರಾಮುಖ್ಯತೆ, ಬ್ಯೂಟಿಫುಲ್ ಡೇ, ಅದನ್ನ ಬೆಳಿಗ್ಗೆ ಬ್ಯೂಟಿಫುಲ್ ಮಾರ್ನಿಂಗ್, ಬ್ಯೂಟಿಫುಲ್ ಆಫ್ಟರ್ನೂನ್, ಬ್ಯೂಟಿಫುಲ್ ಈವ್ನಿಂಗ್, ಬ್ಯೂಟಿಫುಲ್ ನೈಟ್, ಅದನ್ನ ನಮ್ಮ ಓನ್ ಹ್ಯಾಂಡ್ ರೈಟಿಂಗ್ ಮಾಡಿಸ್ ಬರೆದ್ಬಿಟ್ಟು ನಾವು ಬರವಣಿಗೆ ಜಾಸ್ತಿನ ಆಯ್ತು. ಹಿಂಗೆ ಕೆಲ್ಸದ ಮಧ್ಯದಾಗೆ ಮರ್ತೋಗ್ಬಿಟ್ಟಿದ್ದೆ. ಈಗ ಅದನ್ನ ನೀವು ಇದನ್ನ ಪುನರಾವರ್ತನೆ ಮಾಡ್ಬಿಟ್ಟು ನಮ್ಗೆ ಇನ್ನೂ ಒಳ್ಳೇದಾಯ್ತು. ಆಮೇಲೆ ಈಗ 10 ಜನದ್ದು ಪೀಪಲ್ ಸಪೋರ್ಟ್ ಮಾಡಿದ್ರು ಅಂತ ಮೂರನೇ ದಿನದ್ದು ಅಸೈನ್ಮೆಂಟ್ ಇತ್ತು.
ಅದನ್ನೆಲ್ಲ ನೀವು ಹೇಳಿ ಟೈಮ್ಗೆ ಕರೆಕ್ಟ್ ನಮ್ದೇ ಓನ್ ಸ್ವಂತ ಬರವಣಿಗೆ ಬರ್ದ್ಬಿಟ್ಟು ಅದು ಒಂಥರ ನಮ್ಗೆ ಆಮೇಲೆ ಸಮಯದ ಒಂದು ಪ್ರಾಮುಖ್ಯತೆ ಗೊತ್ತಾಗುತ್ತೆ ನೆಟ್ವರ್ಕ್ ಇರ್ಲಿ ಓಕೆ ನಿಮ್ಮ ಭಾವನೆಗಳು ಅರ್ಥ ಆಗಿದೆ ಥ್ಯಾಂಕ್ ಯು ಗುರುಪ್ರಸಾದ್ ನಮ್ ಜೊತೆ ಜಯಂತ್ ಸಿ ಆರ್ ಇದ್ದೀರಿ ಜಯಂತ್ ನಮ್ಮ ತ್ರೀ ಮಂತ್ಸ್ ಕೋರ್ಸ್ ನಲ್ಲಿ ಅಟೆಂಡ್ ಮಾಡ್ತಾ ಇದ್ರಿ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಸರ್ ನಾನು ಸ್ವಲ್ಪ ಭಯದಿಂದ ಇದ್ದವನು ಭಯ ಅನ್ನೋದನ್ನ ನನ್ನಿಂದ ಹೊರತೆಗೆದು ಒಂದು ಗುಂಡಿಗೆ ಇದ್ದಿದ್ದ ಎರಡು ಗುಂಡಿಗೆ ಮಾಡಿದಂತ ಶಕ್ತಿ ನಿಮ್ದು ಹಾಗಾದ್ರೆ ಗುಂಡಿಗೆ ಎಲ್ಲಿದೆ ಗೊತ್ತಿಲ್ಲ ನಂಗೆ ಒಟ್ಟಲ್ದು ಎರಡು ಗುಂಡಿಗೆ ಆಗಿದೆ ನಮ್ಮ ಜಯಂತ್ ಅವ್ರಿಗೆ ಇವತ್ತಿನ ವಿಷಯ ಕಳೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ರ ಯಾವ ವ್ಯಕ್ತಿ ಮುಖದಲ್ಲಿ ಕಳೆ ಇರೋದಿಲ್ಲ ಅವನ್ ಕಳೆ ಬರ್ಕ್ ಸಮಾನ ಏ ಇನ್ನೊಂದು ಒಳ್ಳೆ ವ್ಯಾಖ್ಯಾನನೇ ಬರೆದ್ಬಿಟ್ಟಲ್ಲಪ್ಪ ಕಳೆ ಬರ ಅಂದ್ರೆ ಡೆಡ್ ಬಾಡಿ ಕಳೆ ಇಲ್ಲದವ ಕಳೆ ಬರದ ರೀತಿಯಲ್ಲಿ ಸಖತ್ತಾಗಿದೆ ಅಲ್ವೇನೆ ವೆರಿ ಗುಡ್ ವೆರಿ ಗುಡ್ ತುಂಬಾ ನೋಡು ಇದನ್ನೇ ಪ್ರಾಸಬದ್ಧವಾಗಿ ನಾವು ಮಾತನಾಡೋದಕ್ಕೆ ಆ ಪದ ಸಂಪತ್ತನ್ನ ನಮ್ಮ ವೆಂಕಟರೆಡ್ಡಿ ಅವ್ರು ಹೇಳಿದ್ರು ಪದ ಸಂಪತ್ತನ್ನ ಬಳಸ್ಕೋಬೇಕು ಅಂತ ವೆರಿ ಗುಡ್ ಕಳೆ ಇಲ್ಲದವ ಕಳೆಯ ಬರಕ್ಕೆ ಸಮಾನ ಅಂತ ಇನ್ ಮುಂದೆ ಕರೆಯೋಣ ಕಣಯ್ಯ ಏನಂತೀಯಪ್ಪ ಇನ್ನೇನ್ ಹೇಳ್ತೀರಾ ಸರ್ ಇವತ್ತು ನನ್ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳೋದಕ್ಕೆ ಕೇಳಿದ್ರು ಸರ್ ನಾಳೆ ಸೆಷನ್ ಅಲ್ಲಿ ಕೇಳಿ ಸರ್ ನಾನು ಈಗ್ಲೂ ಸುಮ್ನೆ ಸಣ್ಣದಾಗಿ ಇನ್ನೊಂಚೂರು ಹೇಳ್ಬಿಡ್ರಿ ಎಲ್ರಿಗೂ ಏನ್ ಗೊತ್ತಿಲ್ಲ ನೀವು ನನ್ನ ಹೆಸರು ಜಯಂತ್ ಅಂತ ನನ್ನ ಗ್ರಾಮ ಚಿಕ್ಕಹಳ್ಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನಾನು ಲೆಕ್ಕಿಗನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದ್ರೆ ನನ್ನ ತಂದೆ ತಾಯಿ ಒಬ್ಬ ಅಕ್ಕ ಒಬ್ಬ ತಂಗಿ ಅಕ್ಕನಿಗೆ ಮದ್ವೆ ಆಗಿದೆ ತಂಗಿದು ಈಗ ರೀಸೆಂಟ್ ಆಗಿ ಮದ್ವೆ ಆಯ್ತು ನಾನು ಬಿಕಾಂ ಪದವೀಧರ ಇತ್ತೀಚೆಗೆ ಕಳೆದ ಒಂದು ಮೂರು ವರ್ಷದಿಂದ ಪ್ರೊಪರೇಟರ್ ಕನ್ಸರ್ನ್ ಅಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅದರ ಜೊತೆನಲ್ಲೇ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ಒಬ್ಬ ಅಧಿಕಾರಿ ಆಗ್ಬೇಕನ್ನ ಆಕಾಂಕ್ಷೆಯನ್ನು ಹೊಂದಿದ್ದೇನೆ ಅದರಿಂದ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಮಾರ್ಗದರ್ಶನಕ್ಕೆ ಸೇರ್ಕೊಂಡಿದ್ದೀನಿ ಗುಡ್ ಜಯಂತ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನವರಿಗೆಲ್ಲ ನಾನು ಸಂಪರ್ಕ ಇರೋದು ಚಾಣಕ್ಯ ಕಿರಿಯರ್ ಅಕಾಡೆಮಿ ವಿಜಯಪುರದವರು ಗೈಡೆನ್ಸ್ ಕೊಡೋದು ನನ್ನನ್ನು ಆಗಾಗ ವಿಜಯಪುರಕ್ಕೆ ಕರೀತಾ ಇರ್ತಾರೆ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಎನ್ ಎಂ ಬಿರಾದಾರ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಈಗ ಇವತ್ತು ಉದಾಹರಣೆಗೆ ನಾನು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ರೂವಾರಿ ಮಂಜುನಾಥ್ ಸರ್ ಅವ್ರನ್ನ ಬೆಳಿಗ್ಗೆ ಭೇಟಿಯಾಗಿದ್ದೆ ಈಗಾಗಲೇ ಸಾಧನಾ ಅಕಾಡೆಮಿಯ ವಿಡಿಯೋ ಚಾನಲ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಎರಡು ವಿಷಯಗಳ ಬಗ್ಗೆ ಮಾತನಾಡಿದ್ದೇನೆ ಒಂದೊಂದು ತಾಸ್ ಮಾತಾಡಿದ್ದೇನೆ ದಯಮಾಡಿ ಗಮನಿಸಿ ಒಂದು ಡಿಸೈನಿಂಗ್ ಲೈಫ್ ಮತ್ತೊಂದು ಕೀಳರಿಮೆ ಬಗ್ಗೆ ಮಾತಾಡಿದ್ದೇನೆ ಇವತ್ತು ನಾನು ರೆಕಾರ್ಡ್ ಮಾಡಿ ಬಂದಿರುವಂತಹ ವಿಷಯ ಸಿದ್ಧತೆಯಿಂದ ಸಾಧನೆ ಎಡೆಗೆ ಹೌ ಪ್ರಿಪರೇಷನ್ ವಿಲ್ ಲೀಡ್ ಅಸ್ ಟು ಸಕ್ಸಸ್ ಇನ್ನೊಂದು ವಾರದೊಳಗಡೆ ಸಾಧನಾ ಅಕಾಡೆಮಿನಲ್ಲಿ ಅವರು ಅಪ್ಲೋಡ್ ಮಾಡಿರ್ತಾರೆ ದಯಮಾಡಿ ಗಮನಿಸಿ ಅಂತ ಇಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಇನ್ನೇನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀಯನಪ್ಪ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಎಲ್ಲರೂ ಆಲ್ಮೋಸ್ಟ್ ಮಾತಾಡಿದ್ರಿ ವಿಡಿಯೋ ನಲ್ಲಿ ಇದ್ದವ್ರನ್ನೆಲ್ಲ ಮಾತಾಡ್ಸಿದೀನಿ ಇನ್ಯಾರಾದ್ರೂ ಮಾತಾಡ್ಸೋದು ನಾನು ಬಯಸಿದ್ರೆ ವಿಡಿಯೋ ನಲ್ಲಿ ಇಲ್ಲದೆ ಇದ್ದವ್ರನ್ನ ನಾನು ಮಾತಾಡ್ಸೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ ನಾನು ಯೂಟ್ಯೂಬ್ ಲೈವ್ ನಲ್ಲಿ ಇದ್ದೇನೆ ಮಲ್ಲಪ್ಪ ಬಿರಾದಾರ್ ವಿಡಿಯೋಗೆ ಬಂದ್ರೆ ಬೇಗ ಅವಕಾಶ ಕೊಡ್ತೇನೆ ಇಲ್ಲಾಂದ್ರೆ ಮಲ್ಲಪ್ಪ ಬಿರಾದಾರ್ ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಓಕೆ ಸರ್ ನಮಸ್ಕಾರ ಹೇಳ್ರಿ ಒಂದು ಜೆಪಿ ಯೂಟ್ಯೂಬ್ ಚಾನಲ್ಗೆ ಬಂದು ಸುಮಾರು ಎರಡು ತಿಂಗಳಾಯ್ತು ಈ ಒಂದು ನೀವು ಚಾನಲ್ ಒಳಕೆ ಹೊಟ್ಟೋಗ್ಬಿಟ್ಟಿದ್ದೀರಾ ಜೆಪಿ ಚಾನಲ್ ಬಂದ್ಬಿಟ್ಟಿದ್ದೀರಾ ಹೇಳ್ರಿ ಜೆಪಿ ಚಾನಲ್ ಜೆಪಿ ಸರ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಾನು ಜಾಯಿನ್ ಆಗಿದ್ದೀನಿ ಎರಡು ತಿಂಗಳಿಂದ ಇಲ್ಲಿ ಮಾತನಾಡುದು ಸಾಕಷ್ಟು ಕಲ್ತಿದ್ವಿ ನಾವು ಮಾತಾಡದ ಕಾಮನ್ ಆಗಿ ಮಾತಾಡಿದ ಜನರ ಜೊತೆ ಯಾವ ರೀತಿ ಮಾತಾಡ್ಬೇಕು ಹೇಗೆ ಮಾತಾಡ್ಬೇಕು ಒಂದು ವೇದಿಕೆಗೆ ಹೇಗೆ ಮಾತಾಡ್ಬೇಕು ನಾವು ಒಬ್ಬ ನಿರೂಪಣಗಾರ ಆಗ್ಬೇಕು ನಿರೂಪಣ ಕೌಶಲ್ಯ ಹೇಗಿರ್ಬೇಕು ಅಂತಕ್ಕಂಥ ಸಾಕಷ್ಟು ವಿಚಾರಗಳನ್ನ ಜ್ಞಾನಗಳನ್ನು ಇಲ್ಲಿಂದ ಪಡ್ಕೊಂಡಿದ್ದೀವಿ ಇನ್ನೂ ಕಲಿಕೆ ಬಹಳ ಇದೆ ಸರ್ ನಮ್ಗೆ ಕಲಿಸ್ತಾ ಇರ್ತಾರೆ ಈ ಒಂದು ವೀಕ್ಲಿ ವೆಬಿನಾರ್ ಕಾರ್ಯಕ್ರಮ ಅಂತ ಮಾಡ್ತಾ ಇರ್ತಾರೆ ಒಂದು ವಿಷಯ ಕೊಟ್ಟು ಇವತ್ತು ಹೆಂಗ್ ಕೊಟ್ರಲ್ಲ ಮುಖದಲ್ಲಿ ಕಳೆ ಇರಬೇಕು ಹೊಲದಲ್ಲಿ ಕಳೆ ಇರಬಾರ್ದು ಅಂತಕ್ಕಂಥ ಇಂಥ ಒಂದು ವಿಷಯಗಳನ್ನ ವೀಕ್ಲಿ ನಮ್ಗೆ ಕೊಡ್ತಾ ಇರ್ತಾರೆ ಅದರೊಳಗೆ ಜಾಯಿನ್ ಆಗಿ ನಮ್ಮ ಜ್ಞಾನವನ್ನು ಮತ್ತೆ ಇರ್ತಕ್ಕಂಥ ಒಂದು ಇನ್ನರ್ ಸರ್ಕಲ್ ಟೀಮ್ ಇರ್ತಕ್ಕಂಥ ಅನುಭವಗಳನ್ನು ಹಂಚಿಕೊಂಡು ನಾವು ಜ್ಞಾನವನ್ನು ಬೆಳೆಸೋಣಕ್ಕ ಅನುಕೂಲ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ವೆರಿ ಗುಡ್ ವೆರಿ ಗುಡ್
ಆನಂದ ಮಾಲೂರಿನ ಬಿ ಎಸ್ ಡಬ್ಲ್ಯೂ ಸ್ಟೂಡೆಂಟ್. ಆನಂದ, ಅನ್ಮ್ಯೂಟ್ ಮಾಡಿ ಮಾತಾಡಿ, ತಮ್ಮ ಈ ವಾಟ್ಸ್ಆಪ್ ಕೋರ್ಸ್ ಏನ್ ಸೇರಿದ್ರಿ, ನಿಮ್ ಎಕ್ಸ್ಪೀರಿಯನ್ಸ್ ನ ಬ್ರೀಫ್ ಆಗಿ ಶೇರ್ ಮಾಡಿ. ಎಸ್ ಆನಂದ, ಆನಂದ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನಮಸ್ತೆ ಸರ್, ನಾನು ಮಾಲೂರಿಂದ ಬಿ ಎಸ್ ಡಬ್ಲ್ಯೂಯಿಂದ ಸ್ಟೂಡೆಂಟ್ ಸರ್. ನಾನು ಓಕೆ, ಒಂದೇ ಕಡೆ ನಿಂತ್ಕೊಂಬಿಡಿ ಮಾತಾಡಿ. ಸರ್ ನಾನು ಇದೇ ಪೋಸ್ಟ್ ಅಟೆಂಡ್ ಆಗ್ತಾ ಇರೋದು, ನೆಟ್ವರ್ಕ್ ಪ್ರಾಬ್ಲಮ್ ನಮ್ ದಳ್ಳಿ ಬಂದ್ಬಿಟ್ಟು ತಿರುಬಳ್ಳಿ ಅನ್ಬಿಟ್ಟು ಮಾಲೂರ್ ಹತ್ರ. ಸರಿ ಸರಿ, ನೆಟ್ವರ್ಕ್ ಇಶ್ಯೂ ಇದೆ ಸರ್ ಬಹಳ, ಅಂದ್ರೆ ಡೈಲಿ ಮಳೆ ಬರ್ತಾ ಇದೆ, ಸಿಗ್ತಾ ಇಲ್ಲ ಸರ್ ಕನೆಕ್ಟ್ ಆಗಿ. ಕಾಣಿಸ್ತಾ ಇದ್ರಿ, ನಿಮ್ಗೆ ಏನ್ ಅನ್ನಿಸ್ತು ಮಾತಾಡ್ಬಿಡಿ. ಓಕೆ, ಖುಷಿ ಆಯ್ತು ಸರ್ ನಿಮ್ ಜಾಯ್ನ್ ಆಗಿ, ಕ್ಲಾಸ್ಗೆ ಜಾಯ್ನ್ ಆಗಿ ತುಂಬಾ ಖುಷಿ ಆಯ್ತು ಸರ್. ಓಕೆ ಓಕೆ ಓಕೆ, ತುಂಬಾ ದಿನದಿಂದ ಆಸೆ ಇತ್ತು, ಬಟ್ ನಮ್ಮ ಅನಂತ್ ಸರ್ ನಮ್ಮನ್ನ ಜಾಯ್ನ್ ಮಾಡಿಸಿ ತುಂಬಾ ಖುಷಿ ಆಗ್ತಾ ಇದೆ ಸರ್, ಜಾಯ್ನ್ ಆಗಿ ನಿಮ್ಮ ಜೊತೆ ಮಾತಾಡ್ತಾ ಇರೋದಂತೆ. ಓಕೆ, ಮಾಲೂರಿನ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಟ್ರೆಸ್ಟ್ ತಗೊಂಡು ನಿಮ್ಮನ್ನ ಕಳಿಸ್ತಾ ಇದಾರೆ ಒಬ್ರನ್ನೇ. ಹಾಗೆ ಶಿಕ್ಷಕರು ಮನ್ಸ್ ಮಾಡಿದ್ರೆ ಯಾವ ವಿದ್ಯಾರ್ಥಿಗಳನ್ನ ಹೇಗೆ ಪುಷ್ ಮಾಡಬಹುದು ಅನ್ನೋದಕ್ಕೆ ನಿಮ್ಮ ಗುರು ಉದಾಹರಣೆ. ಕಾರ್ಯಕ್ರಮದ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್, ಅವ್ರು ನಮ್ಮ ಜಾಯ್ನ್ ಮಾಡಿಸಿ ತುಂಬಾ ನಾವು ಕಲಿಕೆ ಮುಖಾಂತರ ನಾವು ಇನ್ನ ಮುಂದೆ ಹೋಗ್ಬೋದಂತ ಹೇಳಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಆನಂದ. ನಿಮ್ಮ ಬದುಕಿನಲ್ಲಿ ನೀವು ಆನಂದವನ್ನು ಹೆಚ್ಚು ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈಗ ಒಟ್ಟಾರೆ ನಾವು ನಿಮ್ಗೆ ಮಾಹಿತಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ವಾಟ್ಸ್ಆಪ್ ಕೋರ್ಸ್ ಮಾಸ್ಟರಿಂಗ್ ಟೈಮ್ ನಲ್ಲಿ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ದೇವೆ ಅದನ್ನ. ಕನ್ನಡದಲ್ಲಿ ಸೋಲುಗಳಿಗೆ ಅಂಜದ್ರಿ 5 ದಿನದ ಕೋರ್ಸ್ ಗಳನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಕೇವಲ 299 ರೂಪಾಯಿಗಳು. ಗೂಗಲ್ ಪೇ ಅಥವಾ ಫೋನ್ ಪೇ ನೀವು 9886081188 ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಾವ್ ಒಂದು ಬ್ಯಾಚ್ ನೊಳಗೆ ನಿಮ್ನೆಲ್ಲರನ್ನು ಅಲೋಕೇಟ್ ಮಾಡಿ ಡೇಟ್ಸ್ ನ ಅನೌನ್ಸ್ ಮಾಡ್ತೇವೆ. ಇದು ನಿಮಗೆ ಗೊತ್ತಿರಲಿ. ಅದಾದ್ಮೇಲೆ ನಾವು 3 ಮಂತ್ಸ್ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತೇವೆ. ಇದು ನಿಜ ಹೇಳ್ಬೇಕಂದ್ರೆ 1 ಲಕ್ಷ ವರ್ತ್ ಇರೋದು. 1 ಲಕ್ಷ ವರ್ತ್ ಇರೋದನ್ನ ಸದ್ಯದಲ್ಲಿ ಇವತ್ತು ಅಥವಾ ನಾಳೆ ಒಳಗಡೆ ಮಾಡ್ತಾರೆ ಅವರಿಗೆ 10,000 ಕೊಡ್ತಾ ಇದ್ದೇವೆ. ಮುಂದಿನ ವಾರದಿಂದ ಅದು 15,000 ಆಗ್ತಾ ಇದೆ. ಇನ್ನು ಸ್ನೇಹಿತರೆ, 3 ಡೇಸ್ ರೆಸಿಡೆನ್ಶಿಯಲ್ ವರ್ಕ್ಶಾಪ್ August 6th, 7th, 8th, ಒಂದು ಡಿವೈನ್ ಸೆಂಟರ್, ಅದ್ಭುತವಾದಂತಹ ಒಂದು ಜಾಗ, ಅಂತ ಒಂದು ಸುಂದರವಾದ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ದೇವೆ, ದೇವನಹಳ್ಳಿಯ ಬಳಿ. ಅದು ಕೂಡ 25,000 ವರ್ಕ್ಶಾಪ್ಗೆ ನಾವು ಚಾರ್ಜ್ ಮಾಡಿರೋದು. ಯಾಕೆಂದ್ರೆ ಅದು ಒಂದು 4-star ಲೆವೆಲ್ ಇರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಒಂದು ಪುಟ್ಟ ಸ್ವರ್ಗದಲ್ಲಿ ಟ್ರಾನ್ಸ್ಫಾರ್ಮೇಶನ್ಗಾಗಿಯೇ ಆ ಕಾನ್ಸೆಪ್ಟ್ ನಿರ್ಮಾಣ ಮಾಡಿರುವಂತಹ ಒಂದು ಜಾಗ. ನೀವು ಈಗ ಕೋವಿಡ್ ಲಾಕ್ಡೌನ್ ಮನೆಯಲ್ಲಿದ್ದೇ ಬೇಜಾರಾಗಿರುತ್ತೆ, ಅಲ್ಲಿ 9 ಎಕರೆ ಪ್ರದೇಶದ ಒಂದು ಪ್ರಕೃತಿಯ ರಮಣೀಯ ದೃಶ್ಯದ ಜೊತೆಗೆ ನಾವು ಬದುಕನ್ನ ಕಳೀಲಿಕ್ಕೆ ಸಾಧ್ಯತೆ ಇದೆ. ಏಪ್ರಿಲ್ ನಲ್ಲಿ ಒಂದು ಬ್ಯಾಚ್ ಮಾಡಿದ್ವಿ, ಅದರ ವಿಡಿಯೋಗಳು, ಒಂದು 8 ವಿಡಿಯೋಗಳು ನಮ್ಮ ಯೂಟ್ಯೂಬ್ ನಲ್ಲಿ ಲಭ್ಯ ಇರುತ್ತೆ. 3 ಡೇಸ್ ರೆಸಿಡೆನ್ಶಿಯಲ್ ಕ್ಯಾಂಪ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ನಲ್ಲಿ ನಿಮ್ಗೆ ಸಿಗ್ತದೆ, ಗಮನಿಸಿ. ಈಗ 25,000 ಇರೋದನ್ನ ನಾವೊಂದು ನಿರ್ಧಾರ ತೆಗೆದುಕೊಂಡಿದ್ದೇವೆ. 10,000 ರಿಯಾಯಿತಿ ಕೊಟ್ಟು ಯಾರು ಈಗ ಬೇಗ ಬರ್ತಾರೆ, ರಿಜಿಸ್ಟರ್ ಮಾಡ್ತಾರೆ, ಮೊದಲ 25 ಜನರಿಗೆ 15,000 ನೀಡೋಣ ಅಂತ ಡಿಸೈಡ್ ಮಾಡಿದ್ದೇವೆ. ಸೊ ಎಲ್ರಿಗೂ ನಾನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಚಂಗಲ್ರಾಯರ ನಂಬರ್ನ ನೋಟ್ ಮಾಡ್ಕೊಂಡು, ಚಂಗಲ್ರಾಯರು ಇದಕ್ಕೆ ಮೈನ್ ನಮ್ಮ ಚೇರ್ಮನ್ ಟ್ರಾನ್ಸ್ಫಾರ್ಮೇಶನ್ ಟೀಮ್ಗೆ 7022887668 ಅವ್ರನ್ನ ಸಂಪರ್ಕ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇರ್ತೇನೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಸಾಕು. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿರಿ, ಜೆ ಪ್ರಕಾಶ್ನ ಆಗ್ತಿ ಹೇಳಿ ಯೂಟ್ಯೂಬ್ ಚಾನಲ್, ಮತ್ತು ಜೆ ಪ್ರಕಾಶ್ನ ಆಗತ್ತೆ ಹೇಳಿ ಟಿಪ್ಸ್ ಯೂಟ್ಯೂಬ್ ಚಾನಲ್. ಟಿಪ್ಸ್ ಅಂತ ಇತ್ತು, ಅದನ್ನ ಈಗೇನ್ ಮಾಡಿದ್ದೇವೆ, ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಅಂತ. ಎಂಟರ್ಪ್ರಿನರ್ಶಿಪ್ ಮತ್ತೆ ಬಿಸ್ನೆಸ್ ಯಾಕೆ ಮಾಡಬೇಕು, ಎಲ್ಲರೂ ಕೆಲಸನೇ ಮಾಡೋದಲ್ಲ, 100 ಜನ ಕೆಲಸ ಕೊಡಂಗ ಆಗ್ಬೇಕು ಅಂತ ಮೋಟಿವೇಟ್ ಮಾಡೋಕ್ಕೋಸ್ಕರ ಆ ಚಾನಲ್ ನ ಮಾಡಿದ್ದೇವೆ. ಇವೆರಡು ಉಚಿತ, ನೀವು ನೋಡ್ತಾ ಇರಿ. ಮತ್ತೆ ಪ್ರತಿ ಶುಕ್ರವಾರ ಏನ್ ಮಾಡ್ತಾನೆ, 7:30 ಲೈವ್ ಬರ್ತಾ ಇದ್ದೇನೆ, ಬೇರೆ ಬೇರೆ ಮಾಹಿತಿ ಕೊಡ್ತಾ ಇದ್ದೇನೆ. ಪ್ರತಿ ಶುಕ್ರವಾರ ಸಂಜೆ 7:30 ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಲೈವ್ ನಲ್ಲಿ ಪಾಲ್ಗೊಳ್ಳಿ. ನೀವು ಝೂಮ್ಗೆ ಬರ್ತೀರಿ ಅಂದ್ರೆ ನಮ್ಗೆ ಕರೆ ಮಾಡಿ, ನಿಮ್ಗೆ ಮೀಟಿಂಗ್ ಐಡಿ ಪಾಸ್ವರ್ಡ್ ಕೊಡ್ತೇವೆ, ಝೂಮ್ ನಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಇದು ಇಷ್ಟು ಮಾಹಿತಿಯನ್ನ ನೀಡುತ್ತಾ ಚೆಂಗಲ್ರಾಯರು ವಿಶದವಾಗಿ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ನಿಮ್ಮೆಲ್ಲರಿಗೆ ವಂದನೆಗಳನ್ನ ಸಲ್ಲಿಸಲಿದ್ದಾರೆ. ಎಸ್, ಓವರ್ ಟು ಅವರ್ ಚೇರ್ಮನ್ ಚೆಂಗಲರಾಯ, ಚಾರ್ಮಿಂಗ್ ಚೇರ್ಮನ್. ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಅದ್ಭುತವಾದಂತಹ ಈ ಒಂದು ವರ್ಕ್ಶಾಪ್ಸ್ ಆಗಲಿ, ವೆಬಿನಾರ್ಸ್ ಆಗಲಿ, ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ ಆಗಲಿ, ಅಥವಾ 3 ಡೇಸ್ ರೆಸಿಡೆನ್ಶಿಯಲ್ ಕ್ಯಾಂಪ್ ಆಗಲಿ, ಇವೆಲ್ಲವೂ ಮಾಡ್ತಾ ಇದ್ವಿ. ಈ ಒಂದು ಯೋಜನೆಗಳ ಒಂದು ಅವಶ್ಯಕತೆ ಏನಪ್ಪಾ ಅಂತ ಹೇಳಿದ್ರೆ, ಸರ್ ಕೆಲವರು ಆನ್ಲೈನ್ ಅಲ್ಲೇ ಮಾಡ್ತಾ ಇದ್ದೀರಾ ಅಂತ ಹೇಳೋದು, ಆನ್ಲೈನ್ ಅಲ್ಲಿ ಮಾಡ್ತಾ ಇರೋರಿಗೆ ನಮ್ಗೆ ಆಫ್ಲೈನ್ ಅಂತ ಇರ್ತಾರಲ್ಲ, ಅವ್ರಿಗೆ ಆಫ್ಲೈನ್ ಅಲ್ಲಿ
ಹೀಗೆ ಡಿಫ್ರೆಂಟ್ ವೆರೈಟಿ ಆಫ್ ಪೀಪಲ್ ಇರ್ತಲ್ಲ ಅವ್ರಿಗೋಸ್ಕರವಾಗಿ ಇವೆಲ್ಲ ನಾವು ಯೋಜನೆ ಮಾಡ್ತಾ ಇದ್ವಿ. ಈಗ ಆನ್ಲೈನ್ ನಲ್ಲಿ ಏನೇನು ಈ ವಾಟ್ಸಪ್ ವರ್ಕ್ ಕ್ಲಾಸ್ ಮಾಡ್ತಾ ಇದ್ವಿ 5 days. ನಂತರ ಈ ಒಂದು ನಮ್ಮ 3 months ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತಿದೆಯಲ್ಲ, ಇದ್ರೊಳಗೆ ಬಹಳ ಅದ್ಭುತವಾದಂತಹದ್ದು 200 ಕ್ವಾಲಿಟಿ ವಿಡಿಯೋ ಸಿಗುತ್ತೆ, ಒಂದು ಇ ಸರ್ಟಿಫಿಕೇಟ್ ಸಿಗುತ್ತೆ, 12 ವಾರಗಳ ಗುಂಪು ಮಾರ್ಗದರ್ಶನ ಇರುತ್ತೆ, ಒಂದು ಅಸೈನ್ಮೆಂಟ್ಸ್ ಕೊಡ್ತೀವಿ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಆಡ್ ಮಾಡ್ತೀವಿ, ಅವ್ರಿಗೆ ಕಲಿಕೆ ಜಾಸ್ತಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇರುತ್ತೆ, ಹೆಲ್ಪ್ ಇರುತ್ತೆ, ಇವೆಲ್ಲವೂ ಇರುತ್ತೆ, ಮೆಂಟ್ರಿಂಗ್ ಇರುತ್ತೆ, ಜೊತೆಗೆ ಇವೆಲ್ಲವೂ ಈ ಒಂದು ಈ ಪುಸ್ತಕನ ಸಹ ನಾವು ಕೊಡ್ತೀವಿ. ಇವೆಲ್ಲವೂ ಸೌಲಭ್ಯಗಳು ಒಂದು 3 months ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಇದೆ ಅವ್ರಿಗೆ. ಸರ್, ಆಫ್ಲೈನ್ ಅಲ್ಲಿ ಅಂತ ಹೇಳಿದ್ರೆ ಸರ್ ಹೇಳಿದಾಗೆ ಡಿವೈನ್ ಸೆಂಟರ್ ಅಲ್ಲಿ ಅದ್ಭುತವಾದಂತಹ ಒಂದು ಪ್ರದೇಶದಲ್ಲಿ ಸ್ವರ್ಗದಲ್ಲಿ ಒಂದು 3 ದಿವಸಗಳ ಕ್ಯಾಂಪ್ ಅಂತ ಹೇಳ್ತೀವಿ, ಅಲ್ಲಿ ಬೋರ್ಡಿಂಗ್ ಲಾಡ್ಜಿಂಗ್ ಮತ್ತು ಕಲಿಕೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜೊತೆಗೆ ನಮ್ಮ ಮೆಂಟರ್ ಇರ್ತಾರೆ. ಅದು ಅದ್ಭುತವಾದಂತದ್ದು, ಯಾಕೆಂತ ಹೇಳಿದ್ರೆ ಈಗ ಬರೀ ಆನ್ಲೈನ್ ಅಲ್ಲಿ ಇರ್ತೀವಿ, ಅಲ್ಲಾದ್ರೆ ನಮ್ಮ ಪಕ್ಕದಲ್ಲೇ ಇರ್ತಾರೆ, ನಮ್ಮ ಸ್ಟೇಜ್ ಮೇಲೆ ನಾವು ಪಕ್ಕದಲ್ಲೇ ನಾವು ಇರ್ತೀವಿ. ಅವು ನಮ್ಮ ಒಂದು ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಆಂಕರಿಂಗ್ ಆಗಿರ್ಬೋದು, ವಿಡಿಯೋ ಮೇಕಿಂಗ್ ಆಗಿರ್ಬೋದು, ಡಿಸ್ಕಷನ್ಸ್ ಆಗಿರ್ಬೋದು, ಆಕ್ಟಿವಿಟೀಸ್ ಆಗಿರ್ಬೋದು, ಇವೆಲ್ಲವೂ ಅಲ್ಲಿ ಇರ್ತದೆ. ಆದ್ರಿಂದ ಅಲ್ಲಿ ಕಲಿಕೆ ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಆಗುತ್ತೆ. ಆದ್ರಿಂದ ಅದ್ಭುತವಾಗಿ ಆಫ್ಲೈನ್ ಮಾಡಿದ್ವಿ, ಇವೆಲ್ಲವೂ ಸೌಲಭ್ಯಗಳಿದೆ. ದಯವಿಟ್ಟು ಇದಕ್ಕೆ ತಾವು ಎರಡೂ ಕೋರ್ಸ್ಗೂ ಸೇರ್ಬಹುದು, ಜೊತೆಗೆ ಕ್ಯಾಂಪ್ಗೂ ಸೇರ್ಬಹುದು. ನನ್ನ ನಂಬರು 7022887668. ನನಗೆ ಕರೆ ಮಾಡಿ, ನಿಮ್ಮ ಸಂಶಯಗಳು ಅಥವಾ ಏನ ಸಲಹೆಗಳು ಬೇಕಾದ್ರೆ ನಾನು ತಿಳಿಸ್ಕೊಡ್ತೇನೆ. ಮತ್ತೆ ನಮ್ಮ ಆಫೀಸ್ ನಂಬರ್ 9620303000, ಆ ಒಂದು ಕಚೇರಿ ಸಂಖ್ಯೆಗೂ ತಾವು ಗಮನ ಕೊಟ್ಟು ಕರೆ ಮಾಡಬಹುದು. ಅಥವಾ ನಮ್ಮವರೇ ಮಾತಾಡಿಸ್ಬೇಕಾದ್ರೆ 9886081188ಗೂ ಕರೆ ಮಾಡಬಹುದು. ಯಾವುದೇ ವಿಷಯಗಳಿಗೆ ನಿಮಗೆ ಸಂಶಯಗಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕೋರ್ಸ್ಗಳ ಸೌಲಭ್ಯ ಪಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತೇನೆ. ಅದ್ಭುತವಾದಂತಹ ಎಲ್ಲಾ ಒಂದು ಟಿಪ್ಸು ಐಡಿಯಾಸು ನಿಮ್ಮ ಜೀವನದಲ್ಲಿ ಗುರಿಗಳು ಸಾಧಿಸ್ಬೇಕಂದ್ರೆ ಇಂತಹ ಒಂದು ಅದ್ಭುತವಾದ ವೇದಿಕೆ ಮತ್ತು ಮೆಂಟರ್ ಸಿಗೋದು ಬಹಳ ಅದೃಷ್ಟ ಅಂತ ಹೇಳಕ್ಕೆ ಬಯಸ್ತೇನೆ. ತಾವು ಇದುವರೆಗೂ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಈಗ ಯೂಟ್ಯೂಬ್ ನಲ್ಲಿ ಕೆಲವರು ಮಾತನಾಡಿದ್ದಾರೆ, ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಎಂದಿದ್ರಿ. ಕಾಂಟ್ಯಾಕ್ಟ್ ನಂಬರ್ ಈಗ ತಾನೇ ನಮ್ಮ ಚಂಗಲ್ರಾಯರು ಹೇಳಿದ್ದಾರೆ. ನನ್ನನ್ನ ಸಂಪರ್ಕ ಮಾಡ್ಬೇಕಂದ್ರೆ 9886081188 ಸಂಪರ್ಕ ಮಾಡಿ. ಸಂವೇದನ್ ಅವರು, ಹೌ ಟು ಮೈಂಟೈನ್ ಕನ್ಸಿಸ್ಟೆನ್ಸಿ ಇನ್ ಎನಿ ವರ್ಕ್. ಅಂದ್ರೆ ಒಂದು ವರ್ಕ್ ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕಂತ ಅಂದ್ರೆ ನಾವ್ ಮನ್ಸ್ ಮಾಡ್ಬೇಕ್ರಿ ಅಷ್ಟೇ. ನಾವ್ ಅದನ್ನ ಇಷ್ಟಪಡ್ಬೇಕು, ಪ್ರೀತಿಸ್ಬೇಕು. ಏನ್ ಕೆಲಸ ಮಾಡ್ತೀವಿ ಅದನ್ನ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಬಾರ್ದು. ಯಾವ ಕೆಲಸನು ಇಷ್ಟಪಟ್ಟು ಮಾಡೋಣ, ಆಗ ಅದು ಸಾಧ್ಯ ಆಗ್ತದೆ ಅಂತ ನನಗೆ ಅನ್ಸುತ್ತೆ. ಸಾರಸಾದ ಅಶ್ವಥ್ ರೆಡ್ಡಿ ಅವರು, ಹಾಯ್ ಸರ್ ಅಂತಿದ್ರಿ, ಹಾಯ್ ಅಂತೀನಿ. ಇನ್ಮೇಲೆಲ್ಲ ಬ್ಯೂಟಿಫುಲ್ ಡೇ ಬ್ಯೂಟಿಫುಲ್ ಇವ್ನಿಂಗ್ ಅಂತ ಹೇಳೋದ ಅಭ್ಯಾಸ ಮಾಡ್ಕೊಳ್ಳೋಣ ನಾವೆಲ್ಲ ಟೀಮ್ ಅವರು. ಸೊ ಹಾಗಾಗಿ ಇಡೀ ಬದುಕನ್ನ, ಇಡೀ ಜೀವನವನ್ನೇ ಸುಂದರವನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತೇನೆ. ನೀವೆಲ್ಲರೂ ಕೂಡ ಆಕ್ಟಿವ್ ಆಗಿ ತಮ್ಮ ತಮ್ಮ ಅನುಭವಗಳನ್ನ ಹೆಚ್ಚು ಹೇಳ್ಕೊಂಡಿದ್ದೀರಿ, ಪ್ರಶ್ನೆಗಳನ್ನ ಹೆಚ್ಚು ಚೆನ್ನಾಗಿ ಕೇಳಿಲ್ಲ. ಮತ್ತೆ ನಾಳೆ ಲೈವ್ ಬರ್ತಾ ಇದ್ದೀವಿ. ಲೈವ್ ನಲ್ಲಿ ಏನೇನಾದ್ರೂ ಶೇರ್ ಮಾಡಬೇಕು ಅಂದ್ರೆ ನೀವೆಲ್ಲರೂ ಕೂಡ ಹೇಳಿ, ಕೇಳಿ ಉತ್ತರವನ್ನ ಪಡೆದುಕೊಳ್ಳಿ. ಯಾಕೆಂದ್ರೆ ಪ್ರಶ್ನೆ ಕೇಳಿದ್ರೇನೆ ಉತ್ತರ ಸಿಗೋದು ಅನ್ನೋದ್ರಲ್ಲಿ ನಾನು ಬಲವಾಗಿ ನಂಬಿಕೆಯನ್ನ ಇಟ್ಟವನು. ಓಕೆ, ಸೊ ನಾಳೆ ನಾನು ವಾಟ್ಸಪ್ ಕೋರ್ಸ್ನವ್ರ ಜೊತೆ ಬೇಗನೆ ಭೇಟಿ ಮಾಡಿರ್ತೇನೆ. 7:30 ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಬಹುದು. 7 ಗಂಟೆಗೆ ಝೂಮ್ ಐಡಿ, ಮೀಟಿಂಗ್ ಐಡಿ, ಪಾಸ್ವರ್ಡ್ ಬೇಕಂದ್ರೆ ನಮ್ಮ ಚಂಗಲ್ರಾಯರ್ನ ಸಂಪರ್ಕ ಮಾಡಿ ಅಥವಾ ನಮ್ಮನ್ನ ಕಚೇರಿನ ಸಂಪರ್ಕ ಮಾಡಬೇಕು ಅಂತ ವಿನಂತಿ ಮಾಡ್ತಾನೆ. ನಿಮ್ಮೆಲ್ಲರಿಗೂ ಸುಂದರ ರಾತ್ರಿ. ಮತ್ತೆ ಮತ್ತೆ ಭೇಟಿ ಆಗ್ತಾನೆ ಜಯಪ್ರಕಾಶ್ ನಟ್ ಹೇಳಿ ಯೂಟ್ಯೂಬ್ ಚಾನಲ್ ಮತ್ತು ಬಿಸ್ನೆಸ್ ರಿಸ್ಟೇಕರ್ ಚಾನಲ್ ಮೂಲಕ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ನಮಸ್ಕಾರ. ಓಕೆ ಸ್ನೇಹಿತರೆ, ಈಗ ಯೂಟ್ಯೂಬ್ನ ಲೈವ್ ಸ್ಟಾಪ್ ಮಾಡಿದ್ದೇನೆ. ಇನ್ನೇನಾದ್ರೂ ಕ್ಯಾಶುವಲ್ ಆಗಿ ಮಾತಾಡೋದು ಆದ್ರೆ ಒಂದು 5 ನಿಮಿಷ ನಮ್ ಚಂಗಲ್ ರಾಯರು ನಿಮ್ನೆಲ್ಲ ವಿಚಾರಿಸ್ಕೋತಾರೆ. ಚಂಗಲ್ ರಾಯರೆ, ನಿಮ್ಗೊಂದ್ 5 ನಿಮಿಷ ಸಮಯ ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ. ಥ್ಯಾಂಕ್ ಯು ಫಾರ್ ದಿ ಪ್ರಿವಿಲೇಜ್ ಸರ್. ನಮಸ್ಕಾರ ಮೇಡಮ್ ಲತಾ ಅವರೇ, ತಮ್ಮನೆ ಮಾತಾಡ್ತಾಳ, ವಿಡಿಯೋ ಮೋಡ್ ನಲ್ಲಿ ಇದೀರಾ? ಹೇಳಿ ಸರ್. ಹೇಳಿ ಸರ್. ವೆರಿ ಗುಡ್ ಗುಡ್. ಇವತ್ತು ಇಂಟರಾಕ್ಷನ್ಸ್ ಚೆನ್ನಾಗಿತ್ತು, ಎಲ್ಲ ಹೊಸಬರನ್ನು ಮಾತಾಡ್ದಂಗ ಆಯ್ತು. ಅಲ್ಲ, ಈಗ ನೀವು ಮೈನ್ 23 ಜನ ಏನಿದ್ರು, ಗುರುಪ್ರಸಾದ್, ವೆಂಕಟರೆಡ್ಡಿ ಮತ್ತೆ 3 ಜನಕ್ಕೆ ಪ್ರಯಾರಿಟಿ ಕೊಡಿ ಇವತ್ತು. ಸರಿ ಸರ್. ಈಗ ಜಯಂತ್ ಅವರೇ, ಜಯಂತ್ ಕೇಳಿಸ್ತಾ ಇಲ್ವಲ್ಲ? ಜಯಂತ್ ನಮ್ ಕೋರ್ಸ್ ಅಲ್ಲಿ ಇರೋರು. ವೆಂಕಟರೆಡ್ಡಿ ಅವರ, ವೆಂಕಟರೆಡ್ಡಿ, ಗುರುಪ್ರಸಾದ್, ಶ್ರೇಯ, 3 ಜನಕ್ಕೆ ಮೊದಲನೇ ಆದ್ಯತೆ. ಜಯಂತ್ ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಅವರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ವೆಂಕಟರೆಡ್ಡಿ ಅವರೇ ಸರ್ ನಮಸ್ಕಾರ. ಸರ್
ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಹೇಗೆ ಅನಿಸ್ತು ನಿಮಗೆ ಈ ಸೆಷನ್ ಕ್ಲಾಸ್ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಳ್ಳಿ ಸರ್ ಚೆನ್ನಾಗಿತ್ತು ಸರ್ ಬಹಳ ಚೆನ್ನಾಗಿತ್ತು ಸರ್ ಸರ್ ಜೊತೆಗೆ ಮಾತಾಡಿದಕ್ಕೆ ನೀವೆಲ್ಲ ಸ್ವಲ್ಪ ಹಿರಿಯರ್ ಸರ್ ನಿಮ್ಮ ಮಾತುಗಳನ್ನ ಕೇಳಬೇಕು ಅಂತ ಸರ್ ಇಷ್ಟು ವಯಸ್ಸಾದರೂ ಅದಾಗ್ಯೂ ಕೂಡ ಎಷ್ಟು ಆಕ್ಟಿವ್ ಇದ್ದೀರಲ್ಲ ಸರ್ ಅದಕ್ಕೆ ನಾವು ಯಾವಾಗ್ಲೂ ಅಷ್ಟೇ ಏನು ಐಡಲ್ಸ್ ಬೆಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತೀವಲ್ಲ ನಾವು ಸುಮ್ಮನೆ ಇದ್ರೆ ನಮ್ಗೆ ಏನೇನೋ ಆಲೋಚನೆಗಳು ಬರ್ತಾ ಇರ್ತವೆ ಆಕ್ಟಿವ್ ಆಗಿದ್ರೆ ಅದೆಲ್ಲ ಮಾತಾಡ್ತಾ ಇದ್ರೆ ನಮ್ಮ ಅಣ್ಣವರು ಇದಾರೆ ನೋಡಿ 73 ವರ್ಷದ ಕಲಂದರ್ ಇದಾರೆ ನನಗೆ ಮೋಟಿವೇಶನ್ ಅವರು ನನಗೆ ಚಾಲೆಂಜ್ ಮತ್ತೆ ಟೀಚರ್ ಪ್ರೊಫೆಷನ್ ಅಲ್ಲಿ ನಾನು ಬಹಳಷ್ಟು ಕಂಡಿದ್ದೇನೆ ಅಂತ ಹೇಳಿದ್ರೆ ನನಗೆ ವಿಷಯಗಳು ಗೊತ್ತಿದ್ದು ಒಬ್ರು ಡಾಕ್ಟರ್ ಅವ್ರು ಹೇಳ್ತಾ ಇದ್ರು ಮಕ್ಕಳಿಗೆ ವ್ಯಾಲ್ಯೂಸ್ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು ವ್ಯಾಲ್ಯೂಸ್ ಅಂತ ಹೇಳಿದ್ರೆ ತಂದೆ ತಾಯಿ ಗೌರವ ಮೌಲ್ಯಗಳ ಗೌರವ ಹೇಗೆ ತಿಳಿಸ್ಕೊಡಿ ಅಂತ ಅಭಿಮಾನ ತೋರಿಸಿ ತಂದೆ ತಾಯಿಗೆ ಗುರುಗಳಿಗೆ ಹೇಗೆ ಅಭಿಮಾನ ತೋರಿಸೋದು ಭಾಷಾಭಿಮಾನ ದೇಶದಲ್ಲಿ ಭಕ್ತಿ ಇವೆಲ್ಲೂ ಬೇಕಾಗುತ್ತೆ ಚೆನ್ನಾಗಿ ಬೋಧಿಸಿ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಿ ನಿಮ್ಮ ಬಿಹೇವಿಯರ್ ಜೊತೆಗೆ ನಿಮ್ಮ ಮಕ್ಕಳ ಬೆಳವಣಿಗೆ ಇದೆ ನೀವು ಒಬ್ರು ಇರ್ಬೋದು ನಿಮ್ಮನ್ನು ನೋಡಿ ಅವ್ರು ಕಲಿತಾರೆ ನೀವು ಇವತ್ತು ರಿಟೈರ್ಡ್ ಆಗ್ಬೋದು ಆದರೆ 20-30 ವರ್ಷಗಳ ನಂತರ ಆ ಒಬ್ಬ ಸ್ಟೂಡೆಂಟ್ ಒಬ್ಬ IAS ಆಗಿಯೋ ಅಧಿಕಾರಿ ಆಗೋ ಫಾರಿನ್ ಅಲ್ಲೋ ಅಥವಾ ITನೋ BT ಮಾಡ್ಕೊಂಡು ಬಂದು ನಿಮಗೆ ಕಾಲಿಗೆ ಕಾರ್ನಲ್ ಬಂದು ಎರಗಿದಾಗ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ನಿಮ್ಗೆ ಎಷ್ಟು ಲಕ್ಷಗಳು ಕೋಟಿಗಳು ಕೊಟ್ಟರು ಸಾಕಾಗಲ್ಲ ಅನ್ನೋದನ್ನ ಒಂದ್ ಹೇಳಿದ್ರು ಅದಕ್ಕೆ ನಾವು 4 ಪಾಯಿಂಟ್ ಅನ್ನ ಅದನ್ನು ರೆಕಾರ್ಡ್ ಮಾಡಿ ಬರೆದಿಟ್ಕೊಂಡಿದ್ದೆ ಬಹಳ ಅದ್ಭುತವಾಗಿತ್ತು ಅದಕ್ಕೆ ಅದು ಟೀಚರ್ ಪ್ರೊಫೆಷನ್ ಅನ್ನೋದೇ ಬಹಳ ವ್ಯಾಲ್ಯೂ ಪ್ರೊಫೆಷನ್ ಈಗ ನಮ್ಮ ಗುರುಗಳು ನೆನೆಸ್ಕೊಂತೀವಿ ಎಷ್ಟು ವರ್ಷಗಳಾದ್ರೂ ಈಗಲೂ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಸರ್ ನಿಮ್ಮಿಂದ ಮಾತ್ರ ಈಗ ಮೇಲೆ ಬಂದಿದ್ದೀವಿ ಅಂತ ಹೇಳ್ತೀವಿ ಬಹಳ ಒಳ್ಳೆ ಉದ್ಯೋಗದಲ್ಲಿ ಇದ್ದೀರಾ ನಮ್ಮ ಜೊತೆಗೆ ನೀವು ನಿರಂತರ ಸಂಪರ್ಕದಲ್ಲಿರಿ ತಮ್ಮ ನಂಬರ್ ಕೊಟ್ಟಿರಿ ಮೊಬೈಲ್ ನಂಬರ್ ಬರ್ಕೊಂಡಿರ್ತೀನಿ ನಂತರ ನಮ್ಗೆ ಕ್ಯಾಂಪ್ಗೂ ಸೇರ್ಬೋದು ನಮ್ಮ ಕೋರ್ಸ್ಗೂ ಸೇರ್ಕೊಳ್ಳಿ ಈ ಅನುಕೂಲಗಳು ತಗೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ವೆಂಕಟರೆಡ್ಡಿ ಅವರೇ ತಮ್ಮ ನಂಬರ್ ಹೇಳಿ 99 ಸರ್ 02 75